ಹಲೋ ಫ್ರೆಂಡ್ಸ್, ಟೆಕ್ ಟ್ರಾವೆಲ್ ಆಟೋ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ತಾ ಇದ್ದೀನಿ. ಏನಂತ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಕೋವಿಡ್ ಕೇಸಸ್ ರೆಡ್ಯೂಸ್ ಆಗ್ತಾ ಇದೆ. ಆ್ಯಂಡ್ ದೆನ್ ಇಂಟರ್ ಸ್ಟೇಟಲ್ಲಿ ಏನೇನು ಟೂರಿಸ್ಟ್ ಪ್ಲೇಸಸ್ ಇದೆಯಲ್ಲ ಅದು ಕೂಡ ಓಪನ್ ಆಗ್ತಾ ಇದೆ ಅಲ್ವಾ. ಇವಾಗ ನೀವೇನಾದರೂ ಲಡಾಖ್ ಆಗಿರ್ಬೋದು ಅಥವಾ ಗೋವಾ ಆಗಿರ್ಬೋದು ಅಥವಾ ತಮಿಳ್ನಾಡು ಟೂರಿಸ್ಟ್ ಪ್ಲೇಸಸ್ಗೆ ಏನಾನ ಹೋಗಬೇಕು ಅಂತ ಅಂದರೆ ನೀವು ಹೊಸ ಪ್ರೋಟೋಕಾಲ್ನ ನೀವು ಫಾಲೋ ಮಾಡಬೇಕು. ಏನು ಆ ಹೊಸ ಪ್ರೋಟೋಕಾಲ್ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಟೆಕ್ ಟ್ರಾವೆಲ್ ಆಟೋ ಲೈಫ್ ಸ್ಟೈಲಿಂದ. ಇನ್ನು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನೀವು ನೋಡಿರ್ಬೋದು ಫ್ರಮ್ ಪಾಸ್ಟ್ 3 ಮಂತ್ಸಿಂದ ತುಂಬ ಟೂರಿಸ್ಟ್ ಪ್ಲೇಸಸ್ ಕ್ಲೋಸ್ ಮಾಡಿದ್ರು. ಆ್ಯಂಡ್ ದೆನ್ ತುಂಬ ಕೋವಿಡ್ ಕೇಸಸ್ ಇನ್ಕ್ರೀಸ್ ಆಗ್ತಾ ಇತ್ತು, ಅದಕ್ಕೋಸ್ಕರನೇ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಕ್ಲೋಸ್ ಮಾಡಿದ್ರು. ಆದರೆ ಇವಾಗ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಸಮ್ ಟೂರಿಸ್ಟ್ ಪ್ಲೇಸಸ್ ಇವಾಗ ಸ್ಟಾರ್ಟಿಂಗು ಓಪನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನೀವೇನಾದರೂ ಈ ಸ್ಟೇಟ್ಗೆ, ಮೀನ್ಸ್ ಇಂಟರ್ ಸ್ಟೇಟ್, ಐದರ್ ಗೋವಾ ಆಗಿರ್ಬೋದು ಅಥವಾ ಲಡಾಖ್ ಆಗಿರ್ಬೋದು ಅಥವಾ ತಮಿಳ್ನಾಡುಗೆ ಹೋಗಬೇಕು ಅಂತಂದರೆ ನೀವು ಈ ಹೊಸ ಪ್ರೋಟೋಕಾಲ್ನ ನೀವು ಫಾಲೋ ಮಾಡಲೇಬೇಕು. ಅದೇನದು ಹೊಸ ಪ್ರೋಟೋಕಾಲ್ ಅನ್ನೋದನ್ನು ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತೀನಿ. ಅದು ಇಂಟರ್ ಸ್ಟೇಟ್ ಅಂತಲೇ ಹೇಳ್ತೀನಿ. ಮೊದಲಿಗೆ, ಇಫ್ ಸಪೋಸ್ ನೀವು ಟ್ರಾವೆಲರ್ ಆಗಿ ನೀವೇನಾದರೂ ತಮಿಳ್ನಾಡು ಮೀನ್ಸ್ ಪುದುಚೇರಿಗೆ ಏನಾದರೂ ಹೋಗಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ನೀವು ಈ ಪ್ರೋಟೋಕಾಲ್ನ ಫಾಲೋ ಮಾಡಬೇಕು. ಏನಂತ ಅಂದರೆ, ಇಫ್ ಸಪೋಸ್ ನೀವೇನೇನ ಫ್ಲೈಟಿಂದ ಹೋಗ್ತೀನಿ ಅಂತಂದರೆ ಖಂಡಿತವಾಗ್ಲೂ ನೀವು RT-PCR ನೆಗೆಟಿವ್ ರಿಪೋರ್ಟ್ನ ಖಂಡಿತವಾಗ್ಲೂ ನೀವು ತೊಗೊಂಡು ಹೋಗಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಫ್ಲೈಟಲ್ಲಿ ಅಲೋ ಮಾಡೋದಿಲ್ಲ. ದೆನ್ ನೆಕ್ಸ್ಟ್, ಇಫ್ ಸಪೋಸ್ ನೀವೇನಾರ ವಯಾ ರೋಡಲ್ಲಿ ಏನಾದರೂ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗ್ತೀರಾ ಅಂತಂದರೆ ತಮಿಳ್ನಾಡಿಗೆ, ನೀವು ಕೂಡ ನೀವು RT-PCR ನೆಗೆಟಿವ್ ರಿಪೋರ್ಟ್ನ ಖಂಡಿತವಾಗ್ಲೂ ತೊಗೊಂಡು ಹೋಗಬೇಕು. ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಆ ಸ್ಟೇಟ್ಗೆ ಅಲೋ ಮಾಡಲ್ಲ ಅಂತಲೇ ಹೇಳ್ತೀನಿ. ಇದು ತಮಿಳ್ನಾಡು ಪುದುಚೇರಿಯ ಪ್ರೋಟೋಕಾಲ್ ಅಂತಲೇ ಹೇಳ್ತೀನಿ. ಇಫ್ ಸಪೋಸ್ ನೀವೇನಾದರೂ ಲಡಾಖಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹೋಗೋದಕ್ಕೆ ಅಂತಂದರೆ, ಐದರ್ ನೀವು ಫ್ಲೈಟಲ್ಲಿ ಆಗಿರ್ಬೋದು ಅಥವಾ ನೀವು ರೋಡ್ ಟ್ರಿಪ್ಪಲ್ಲಿ ಆಗಿರ್ಬೋದು, ನೀವು ಈ ಪ್ರೋಟೋಕಾಲ್ನ ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ಏನಂತಂದರೆ, ನೀವು RT-PCR ನೆಗೆಟಿವ್ ರಿಪೋರ್ಟ್, ಅದು ಲೆಸ್ ದೆನ್ 96 ಅವರ್ಸ್ ಒಳಗೆ ಟೆಸ್ಟ್ ಮಾಡಿರ್ತಿರಲ್ಲ, ಆ RT-PCR ನೆಗೆಟಿವ್ ರಿಪೋರ್ಟ್ನ ತೊಗೊಂಡೋಗ್ಬೇಕು. ಐದರ್ ನೀವು ಫ್ಲೈಟಲ್ಲಾದರೂ ಆಗಿರ್ಬೋದು ಅಥವಾ ರೋಡ್ ಟ್ರಿಪ್ಪಲ್ಲಿ ಆಗಿರ್ಬೋದು, ನೀವು RT-PCR ನೆಗೆಟಿವ್ ರಿಪೋರ್ಟ್ನ ಖಂಡಿತವಾಗ್ಲೂ ತೊಗೊಂಡೋಗ್ಬೇಕು. ಆ್ಯಂಡ್ ದೆನ್ ನೀವು ಇನ್ನೊಂದು ಪ್ರೋಟೋಕಾಲ್ನ ನೀವು ಲಡಾಖಿಗೆ ಹೋಗ್ತೀರಾ ಅಂತಂದರೆ ನೀವು ಫಾಲೋ ಮಾಡಲೇಬೇಕು. ಏನು ಅಂತಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಆರೋಗ್ಯ ಸೇತು ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಅಂತಲೇ ಹೇಳ್ತೀನಿ. ತುಂಬ ಜನ ವೇಟ್ ಮಾಡ್ತಿರೋ ಟೂರಿಸ್ಟ್ ಪ್ಲೇಸ್ ಯಾವುದು ಅಂತಂದರೆ ಗೋವಾ ಅಂತಲೇ ಹೇಳ್ಬೋದು. ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಗೋವಾದಲ್ಲಿ ಏನು ಹೊಸ ಪ್ರೋಟೋಕಾಲ್ನ ರಿಲೀಸ್ ಮಾಡಿದ್ರು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗಲೂ ಕೂಡ ನಾನು ನಿಮಗೆ ಗೋವಾದ ಹೊಸ ಪ್ರೋಟೋಕಾಲ್ ಏನು ರಿಲೀಸ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ದೀನಿ. ಏನಂತ ಅಂದರೆ, ಗೋವಾದಲ್ಲಿ ಇನ್ನು ನೈಟ್ 7 PM ಇಂದ ಹಿಡಿದೆ ಮಾರ್ನಿಂಗ್ 7 AM ವರೆಗೂ ಲಾಕ್ಡೌನ್ ಇದೆ. ಏನು ಮಾರ್ನಿಂಗ್ 7 AM ಇಂದ ನೈಟ್ 7 PM ವರೆಗೆ ಅಲ್ಲಿ ಕೆಸಿನೋ ಆಗಿರ್ಬೋದು ಅಥವಾ ಶಾಪ್ಸ್ ಆಗಿರ್ಬೋದು ಎಲ್ಲ ಕೂಡ ಓಪನ್ ಆಗಿದೆ. ಬಟ್ ನೈಟ್ ಮಾತ್ರ 7 PM ಇಂದ ಮಾರ್ನಿಂಗ್ 7 AM ವರೆಗೂ ಕರ್ಫ್ಯೂ ಇದೆ, ಯಾರೂ ಓಡಾಡೋಂಗಿಲ್ಲ. ಬಟ್ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಶಾಪ್ಸ್ ಕೂಡ ಓಪನ್ ಆಗಿದೆ. ಆ್ಯಂಡ್ ದೆನ್ ಇವಾಗ ಟೂರಿಸ್ಟ್ ಪ್ಲೇಸ್ಗೆ CM ಯಾರು ಗೋವಾದಲ್ಲಿದ್ದಾರಲ್ಲ, ಅವರು ಒಂದು ಹೊಸ ಪ್ರೋಟೋಕಾಲ್ನ ರಿಲೀಸ್ ಮಾಡಿದ್ದಾರೆ. ಏನಂತಂದರೆ, ನೀವು ಏನಾದರೂ ಗೋವಾಗೆ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡ್ತಿದ್ರು ಅಂತಂದರೆ, ನೀವು ಐದರ್ 2 ಡೋಸ್ ವ್ಯಾಕ್ಸಿನ್ ಹಾಕ್ಕೊಂಡಿರಬೇಕು ಅಥವಾ ನಿಮ್ಮ ಹತ್ರ RT-PCR ನೆಗೆಟಿವ್ ರಿಪೋರ್ಟ್ ಬೇಕು ಅಂತ ಅವರು ಅನೌನ್ಸ್ ಮಾಡಿದರು ಪ್ರೀವಿಯಸ್. ಆದರೆ ಇವಾಗ CM ಗೋವಾ ಇದರಲ್ಲ, ಅವರು ಏನಂತ ಹೊಸದಾಗಿ ಪ್ರೋಟೋಕಾಲ್ ರಿಲೀಸ್ ಮಾಡಿದ್ದಾರೆ ಅಂತಂದರೆ, ಇವಾಗ ನೀವೇನಾದರೂ ಬೀಚ್ ಸೈಡೆಲ್ಲ ಹೋಗ್ತೀರಾ ಅಂತಂದರೆ ನಿಮ್ಮ ಹತ್ರ RT-PCR ನೆಗೆಟಿವ್ ರಿಪೋರ್ಟ್ ಇರಬೇಕು ಮತ್ತು 2 ಡೋಸ್ ವ್ಯಾಕ್ಸಿನ್ ಆಗಿರಬೇಕು ಅಂತ ಹೊಸ ಪ್ರೋಟೋಕಾಲ್ನ ರಿಲೀಸ್ ಮಾಡಿದ್ದಾರೆ. ಇಫ್ ಸಪೋಸ್ ನೀವೇನೋ ಗೋವಾ ಎಂಟ್ರಿ ಆಗ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ RT-PCR ನೆಗೆಟಿವ್ ರಿಪೋರ್ಟ್ ಬೇಕೇ ಬೇಕು. ಆದರೆ ಬೀಚ್ ಸೈಡ್ ಹೋಗ್ತೀನಿ ಅಂತಂದರೆ ನಿಮ್ಮ ಹತ್ರ 2 ಡೋಸ್ ವ್ಯಾಕ್ಸಿನ್ ಮತ್ತು RT-PCR ನೆಗೆಟಿವ್ ರಿಪೋರ್ಟ್ ಕೂಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಅಂತ ಗೋವಾ CM ಅನೌನ್ಸ್ ಮಾಡಿದ್ದಾರೆ. ನೋಡಿದ್ರೆ ವೀಕ್ಷಕರೇ, ನೀವೇನಾದರೂ ಈ ಟೂರಿಸ್ಟ್ ಪ್ಲೇಸ್ಗೆ ಏನಾರು ಪ್ಲ್ಯಾನ್ ಮಾಡ್ತೀರಿ ಅಂತಂದರೆ ನೀವು ಈ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಸಾಕು, ನೀವು ಈ ಟೂರಿಸ್ಟ್ ಪ್ಲೇಸ್ಗೆಲ್ಲ ಎಂಟ್ರಿ ಆಗ್ಬೋದು. ಲಡಾಖ್ ಆಗಿರ್ಬೋದು ಅಥವಾ ಗೋವಾ ಆಗಿರ್ಬೋದು ಮತ್ತು ತಮಿಳ್ನಾಡು ಆಗಿರ್ಬೋದು. ನಾನು ಇಷ್ಟೊತ್ತರೂ ನಿಮಗೆ ಏನೇನು ಹೊಸ ಪ್ರೋಟೋಕಾಲ್ನ ರಿಲೀಸ್ ಮಾಡಿದ್ದಾರೆ ಈ 3 ಸ್ಟೇಟಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಕ್ ಟ್ರಾವೆಲ್ ಆಟೋ ಲೈಫ್ ಸ್ಟೈಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತಲೇ ಹೇಳ್ತೀನಿ.